ಓಕೆ, ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಈ ಬಾರಿ ಸಿಕ್ಕಾಪಟ್ಟೆ ಒಂದು ಹಾಟ್ಸ್ಪಾಟ್ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಬಿಕಾಸ್ ಆಫ್ ಮಾಜಿ CM ಸಿದ್ದರಾಮಯ್ಯ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಗಮನಿಸ್ಬೋದು ಮಂಡ್ಯ ಯಾವ ರೀತಿ ಹಾಟ್ಸ್ಪಾಟ್ ಆಗಿತ್ತು ಅಂತ. ನೀವು ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ನೀವು ಅಲ್ಲಿ ಡಿಬೇಟ್ ಮಾಡಿ, ಅನಾಲಿಸಿಸ್ ಮಾಡಿ, ಬೇರೆ ಯಾವುದೇ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದರೆ ಆ ಕ್ಷೇತ್ರದ ಜನತೆ ಮಂಡ್ಯದ್ದು ಹೇಗಿದೆ ಸರ್ ಅಂತ ಕೇಳ್ತಾ ಇದ್ರು. ಆ ಥರ ಈಗ ಕೋಲಾರದ ಕಾವನ್ನು ಪಡ್ಕೊಳ್ತಾ ಇದೆ. ಮಾಜಿ CM ಸಿದ್ದರಾಮಯ್ಯ ವಿರುದ್ಧ ವರ್ತೂರು ಪ್ರಕಾಶ್ ಕಣಕ್ಕಿಳಿತಾರ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಸಿದ್ದರಾಮಯ್ಯ ಅವರಂತ ಘಟಾನುಘಟಿ ಅಭ್ಯರ್ಥಿಗೆ ವರ್ತೂರು ಪ್ರಕಾಶ್ ಸೂಕ್ತ ಅಭ್ಯರ್ಥಿಯಾ ಗೊತ್ತಿಲ್ಲ. ಕೋಲಾರದಲ್ಲಿ ಪ್ರಚಾರ ಕೈಗೊಂಡಿರುವಂಥ BJP ಟಿಕೆಟ್ ಆಕಾಂಕ್ಷಿ ಅದು ವರ್ತೂರು ಪ್ರಕಾಶ್. ವರ್ತೂರು ಪ್ರಕಾಶ್ ವಿರುದ್ಧ BJPಯ ಹಲವು ನಾಯಕರಲ್ಲೇ ಒಂದಷ್ಟು ಅಸಮಾಧಾನ ಇದೆ ಅನ್ನೋ ಮಾಹಿತಿ ಇದೆ. ವರ್ತೂರು ಅಭ್ಯರ್ಥಿ ಮಾಡೋ ವಿಚಾರದಲ್ಲಿ 50-50 ಅಂದರೆ ಇದಮಿತ್ತಮ್ ಅಂತ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರನ್ನೇ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸ್ಪರ್ಧೆಗೆ ಇಳಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ವ್ಯಕ್ತಿಯನ್ನು ಕಣಕ್ಕಿಳಿಸಲು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ. ರಾಘವೇಂದ್ರ, ವೆರಿ ಗುಡ್ ಮಾರ್ನಿಂಗ್. ಈಗ ಸಿದ್ದರಾಮಯ್ಯ ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವರನ್ನ ಸೋಲಿಸಲಿಕ್ಕೆ ಬಹಳ ತಂತ್ರಗಳನ್ನು ಹೆಣಿತಾ ಇದ್ದಾರೆ, ಅದರಲ್ಲಿ ಯಾವ ಅನುಮಾನ ಇಲ್ಲ, ಆಶ್ಚರ್ಯ ಇಲ್ಲ. ಈಗ ವರ್ತೂರು ಪ್ರಕಾಶ್ ಬಗ್ಗೆ ಇರುವಂಥ ಅಸಮಾಧಾನ ಏನು ಭಾರತೀಯ ಜನತಾ ಪಕ್ಷದ ಪಾಳ್ಯದಲ್ಲಿ? ಯಾಕೆ ಅವರು ಸ್ಪರ್ಧೆ ಮಾಡೋದು 50-50 ಅಂತ ಹೇಳಲಾಗ್ತಾ ಇದೆ? ಅಥವಾ ಇವರನ್ನು ಹೊರತುಪಡಿಸಿ ಇವರಿಗಿಂತ ಪ್ರಬಲ ಅಭ್ಯರ್ಥಿಯನ್ನು ಯಾರನ್ನು ಹಾಕ್ಬೋದು ಅನ್ನುವ ಒಂದು ಅನುಮಾನ, ಮಾಹಿತಿ, ಸದ್ಯದ ಗುಸುಗುಸು, ಸದ್ಯದ ಟಾಕ್ ಯಾವ ರೀತಿ ವ್ಯಕ್ತವಾಗ್ತಾ ಇದೆ? ಎಸ್ ಕುಡಿ ಗೋಹಡ್. ರಾಘವ್, ಏನಂದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಹಾಟ್ ಸ್ಪಾಟ್ ಕ್ಷೇತ್ರವಾಗಿರ್ತಕ್ಕಂಥದ್ದು ಕೋಲಾರ ಕ್ಷೇತ್ರ. ಅದಕ್ಕೆ ಯಾಕೆ ಅಷ್ಟೊಂದು ಬಿಸಿ ಬಂದಿರ್ತಕ್ಕಂಥದ್ದು ಅಂದ್ರೆ, ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕ್ಷೇತ್ರವನ್ನ ಹುಡುಕಾಟದಲ್ಲಿದ್ರು. ಆಗ ಕೋಲಾರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮೂರು ಪಕ್ಷದಲ್ಲೂ ಸಹ ಒಂದು ಬಿರುಸಿನ ರಾಜಕೀಯ ಚಟುವಟಿಕೆಗಳು ಇದೀಗ ಕೋಲಾರ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ BJP ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಫೈಟ್ ನಡೀತಾ ಇರ್ತಕ್ಕಂಥದ್ದು. JDS ಸಹ ಫೈಟ್ ಅನ್ನು ಕೊಟ್ಟು ಸಹ, ಆದ್ರೆ ಅಲ್ಲಿ ಕ್ಯಾಂಡಿಡೇಟ್ ಕೂಡ ನೋಡೋದಾದ್ರೆ ಒಂದು BJP ಇಂದ ವರ್ತೂರು ಪ್ರಕಾಶ್, ಇನ್ನು ಕಾಂಗ್ರೆಸ್ ಇಂದ ಮಾಜಿ CM ಸಿದ್ದರಾಮಯ್ಯ ಅವರು. ಹಾಗಾಗಿ ಮಾಜಿ CM ಸಿದ್ದರಾಮಯ್ಯ ವಿರುದ್ಧ ವರ್ತೂರು ಪ್ರಕಾಶ್ ಸರಿಸಾಟಿ ಕ್ಯಾಂಡಿಡೇಟ್ ಅನ್ನೋ ಬಗ್ಗೆನೇ ಇದೀಗ ಸ್ವಪಕ್ಷದಲ್ಲೇನೆ ಕೆಲವೊಂದಿಷ್ಟು ಚರ್ಚೆಗಳು ಆರಂಭವಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಘ ಪರಿವಾರದ ನಾಯಕರು ಸಹ ವರ್ತೂರು ಪ್ರಕಾಶ್ ಅವರನ್ನ ಕಣಕ್ಕಿಳಿಸ್ಬೇಕೋ ಬ್ಯಾಡೋ ಅನ್ನೋದ್ರ ಬಗ್ಗೆನೂ ಸಹ ಚಿಂತನೆಯನ್ನ ಮತ್ತೆ 50-50 ಮನಸ್ಸಲ್ಲಿ ಇದ್ದಾರೆ. ಯಾಕಂದ್ರೆ ಒಂದು ಪಕ್ಷ ವರ್ತೂರು ಪ್ರಕಾಶ್ನ ಕೋಲಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಿಲ್ಸಿದ್ದಾದಲ್ಲಿ ಕುರುಬ ಸಮುದಾಯದ ಮತಗಳು ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಬೇರೆ ಯಾರಿಗೂ ಸಹ ಬೀಳೋದಿಲ್ಲ. ಅಲ್ಲಿ ವರ್ತೂರು ಪ್ರಕಾಶ್ ಕುರುಬರು ಸಹ ಆದ್ರೂ ಸಹ ವರ್ತೂರು ಪ್ರಕಾಶ್ಗೆ ಅಷ್ಟೊಂದು ವೋಟ್ ಬ್ಯಾಂಕ್ ಬರೋದಿಲ್ಲ, ಸಿದ್ದರಾಮಯ್ಯ ಅವರಿಗೆ ಸಹ ಬೀಳ್ತವೆ. ಜೊತೆಗೆ ವರ್ತೂರು ಪ್ರಕಾಶ್ ಅವರ ಸ್ಟೇಟ್ಮೆಂಟ್ಗಳು ಏನಿದ್ದಾವೆ ಇತ್ತೀಚೆಗೆ, ಆ ಸ್ಟೇಟ್ಮೆಂಟ್ಗಳು ಸಹ ಅವ್ರಿಗೆ ನೆಗೆಟಿವ್ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಓಕೆ 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 ರಾಘವೇಂದ್ರ, ಅಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಆದ್ರೆ ಒಂದು ಅಪಾಯ ಕೂಡ ಇದೆ ಅಂತ ಅನ್ಸೋದಿಲ್ವಾ? ಕಾರಣ ಏನು ಅಂತ ಹೇಳಿದ್ರೆ, ಇಫ್ ವರ್ತೂರು ಪ್ರಕಾಶ್ ಅವರನ್ನ ಕಣದಿಂದ ಹಿಂದೆ ಸರಿಸಿದ್ರೆ ಅವರು ಅಲ್ಲಿ ಬೇಸತ್ತು ಅವ್ರಿಗೆ ಬರಬೇಕಾದಂಥ ಓಟ್ಗಳನ್ನು ತಡೆಯೋ ಅಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದನ್ನು ಕೂಡ ಅಲ್ಲಗಳೆಯೋ ಹಾಗಿಲ್ಲ ಅಲ್ವಾ? ಆ ಒಂದು ಅಪಾಯ ಕೂಡ ಇಲ್ಲ ಇದೆ ಅಂತ ಅನ್ಸೋಲ್ವಾ? ಖಂಡಿತ ಅಪಾಯ ಇದ್ರೂ ಸಹ BJPಯ ಸಂಘ ಪರಿವಾರದ ನಾಯಕರು ಹೇಳ್ದಂಗೆನೆ BJP ನಾಯಕರು ಮಾಡೋದು. ಹೀಗಾಗಿ ಸಂಘ ಪರಿವಾರದ ನಾಯಕರು ಯಾರನ್ನ ಸೂಚನೆ ಮಾಡ್ತಾರೋ ಅವ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನೋದು ಮಾತುಗಳು ಸಹ ಕೇಳ್ಬತ್ತಾ ಇದೆ. ಜೊತೆಗೆ ವರ್ತೂರು ಪ್ರಕಾಶ್ ಅವರ ಇತ್ತೀಚಿನ ಸ್ಟೇಟ್ಮೆಂಟ್ಗಳು ಸಹ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಅವರು ಏಕಾಏಕಿ ಮಾತನಾಡುವ ಶೈಲಿ ಏನಿದೆ ಅದು ಅವರ ಮುಂದಿನ ಚುನಾವಣೆಗೂ ಸಹ ಅದು ತೊಡಕಾಗುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಹೀಗಾಗಿ ಅವರಿಗೆ ಎಚ್ಚರಿಕೆಯಿಂದ ಇರುವಂತೂ ಸಹ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಅಲ್ಲಿ ಮುನಿರತ್ನ ಮತ್ತೆ ಸುಧಾಕರ್ ಅವರಿಗೆ ವರ್ತೂರು ಪ್ರಕಾಶ್ ಅವರನ್ನು ಗೆಲ್ಲಿಸ್ಕೊಂಡ್ಬರ್ತಕ್ಕಂತಹ ಜವಾಬ್ದಾರಿಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಮಟ್ಟದ ಬೇರೆ ಯಾರ ಹೆಸರು ತೇಲ್ ಬರ್ತಾ ಇದೆ, ಯಾರ ಹೆಸರು ಕೇಳಿ ಬರ್ತಾ ಇದೆ ಇವರನ್ನು ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷದ ಪಾಳ್ಯದಲ್ಲಿ? ರಾಘವೇಂದ್ರ, ಸದ್ಯದ ಮಟ್ಟಿಗೆ ಇನ್ನ ಯಾರ ಹೆಸರು ಸಹ ಅವರು ಆಯ್ಕೆ ಮಾಡಿಲ್ಲ. ಆದ್ರೆ ಸೂಕ್ಷ್ಮವಾಗಿ ಕೆಲವೊಂದಿಷ್ಟು ಹೆಸರುಗಳನ್ನ ಸೀಕ್ರೆಟ್ ಆಗಿ ಮಾಡಿರ್ತಕ್ಕಂಥದ್ದು. ಒಂದು ಪಕ್ಷ ವರ್ತೂರು ಪ್ರಕಾಶ್ ಕೆಲವರು ಟಿಕೆಟ್ ನಿರಾಕರಿಸಿದ್ದಾರೆ, ಅಲ್ಲಿ RSS ಸೂಚಿಸುವಂತಹ ಅಭ್ಯರ್ಥಿಗೆ ಟಿಕೆಟ್ ಅಲ್ಲಿ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ರಾಘವೇಂದ್ರ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.